ಶಿವಮೊಗ್ಗವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯವು ವೃತ್ತಿಪರ ಕಾಲೇಜುಗಳ ಅಂತರ್ ಕಾಲೇಜು ಕ್ರೀಡಾ ಪಂದ್ಯಾವಳಿ ನಿಮಿತ್ತ ಕೆಲವು ಕ್ರೀಡೆಗಳನ್ನು ನಡೆಸಲು ತೀರ್ಮಾನಿಸಿದೆ ಅಂತ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎಲ್ ಅರೇಂದ್ರ ಕುಮಾರ್, ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯವು ಪ್ರತ್ಯೇಕ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾ ಸಮುಚ್ಚಯಗಳನ್ನು ಹೊಂದಿದ್ದು ಕ್ರೀಡಾ ಸೌಲಭ್ಯಗಳು ಉತ್ತಮ ಗುಣಮಟ್ಟದಾಗಿರುತ್ತದೆ. ಸದರಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸಲು ಬರುತ್ತಿರುವ ಎಲ್ಲ ಪುರುಷ ಮತ್ತು ಮಹಿಳಾ ಆಟಗಾರರಿಗೆ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯವು ಸ್ವಾಗತಿಸುತ್ತದೆ ಮತ್ತು ಪಂದ್ಯಾವಳಿಗಳಲ್ಲಿ ಭಾಗವಹಿಸುವವರೆಲ್ಲರಿಗೂ ಶುಭವಾಗಲಿ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಉಲಿನಾಯ್ಕರ್, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ಅಂತರ್ ಕಾಲೇಜು ಕ್ರೀಡೆಗಳಾದ ಥ್ರೋಬಾಲ್ ಪುರುಷರು ಮತ್ತು ಮಹಿಳಾ ವಿಭಾಗದಿಂದ ಸುಮಾರು 70 ಹೆಚ್ಚು ತಂಡಗಳು ಭಾಗವಹಿಸುತ್ತವೆ. ಟೆನಿಕಾಟ್ ವಿಭಾಗದಲ್ಲಿ 20 ಹೆಚ್ಚು ತಂಡಗಳು ವಿವಿಧ ಜಿಲ್ಲೆಗಳಿಂದ ಭಾಗವಹಿಸುತ್ತಾರೆ. ಮುಖ್ಯವಾಗಿ ಪಂದ್ಯಕ್ಕೆ ಬರುವ ಎಲ್ಲ ತಂಡಗಳು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ಸುಸಜ್ಜಿತ ವಸತಿ ಕ್ರೀಡಾ ಮೈದಾನ ಮತ್ತು ಪಂದ್ಯ ನಡೆಸಲು ಬೇಕಾಗುವ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ತಿಳಿಸಿದರು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇಡೀ ಸ್ಟೇಟ್ದು ಎಲ್ಲ ಪ್ರೊಫೆಷನಲ್ ಕಾಲೇಜಿದೆ, ಇಂಜಿನಿಯರಿಂಗ್ ಎಲ್ಲ, ಮೆಡಿಕಲ್ಲು, ಫಾರ್ಮಸಿ, ಮತ್ತು ಅಲೈಡ್ ಹೆಲ್ತ್ ಸೈನ್ಸಸ್, ಎಲ್ಲ ಕೋರ್ಸ್ಗಳನ್ನ ಅಪ್ಲಿಕೇಶನ್ ತೊಗೊಳ್ತಾರೆ. ಎಲ್ಲ ಕಾಲೇಜ್ಗಳು ಆ ಯೂನಿವರ್ಸಿಟಿ ಅಂಡರ್ಗಳು ವರ್ಕ್ ಮಾಡ್ತಾರೆ. ಅವರು ಪ್ರತಿ ವರ್ಷ ಎಲ್ಲ ಸ್ಪೋರ್ಟ್ಸ್ಗಳನ್ನು ಬೇರೆ ಬೇರೆ ಕಾಲೇಜುಗಳಲ್ಲಿ ನಡೆಸ್ತಾ ಇರ್ತಾರೆ. ಈ ಸಲ ನಮ್ಮ ಕಾಲೇಜಿಗೆ 2 ಇವೆಂಟ್ಸ್ ಕೊಟ್ಟಿದೆ, ಒಂದು ಥ್ರೋಬಾಲು ಮತ್ತೊಂದು ಟೆನಿಕಾಯ್ಟ್. ಈ ಸೌತ್ ಜೋನ್ಗೆ ಬರುವ ಎಲ್ಲ ಕಾಲೇಜುಗಳು, ಅದು ಮೆಡಿಕಲ್ ಕಾಲೇಜ್ ಇರ್ಬೋದು, ನರ್ಸಿಂಗ್ ಕಾಲೇಜ್ ಇರ್ಬೋದು, ಫಾರ್ಮಸಿ ಕಾಲೇಜ್ ಇರ್ಬೋದು, ಅಲೈಡ್ ಹೆಲ್ತ್, ಬೇರೆ ಬೇರೆ ಕೋರ್ಸ್ಗಳು ಏನು ಸ್ಟಡಿ ಮಾಡ್ತಾರೆ ಅವರೆಲ್ಲರೂ ಇಲ್ಲೇ ನಮ್ಮ ಶ್ರೀದೇವಿ ಮೆಡಿಕಲ್ ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ನಾವು ಅದಕ್ಕೆ ಹೋಸ್ಟ್ ಮಾಡ್ತಾ ಇದ್ದೀವಿ. ಸುಮಾರು ಇದು ಥ್ರೋಬಾಲ್ನಲ್ಲಿ 70 ಸಂಘಟನೆಗಳು ಅಥವಾ 70 ಟೀಮ್ನವರು ಒಂದು ಕಾಲೇಜಿಗೆ ಬಂದಿರ್ಬೋದು, 2 ಇರ್ಬೋದು, ಒಂದು ಟೀಮ್ನವ್ರಿಗೆ ಕಳಿಸ್ತಾರೆ. ಸುಮಾರು 90 ಟೀಮ್ ಈ ರೀತಿ ಬರ್ತಾರೆ. ಅವ್ರನ್ನ ನಾವು ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡಿದ್ದೀವಿ. 30 ತಾರೀಕು ಬೆಳಗ್ಗೆ 9 ಗಂಟೆಗೆ ಈ ಸ್ಪೋರ್ಟ್ಸ್ ಆಕ್ಟಿವಿಟಿ ನಾವು ಉದ್ಘಾಟನೆ ಮಾಡ್ತೇವೆ. 2 ಡೇಸ್ ಅವರು ಆರ್ ರಾಜೇಂದ್ರ ಅವರು MLC ಅವರು ಅದು ಉದ್ಘಾಟನೆ ಮಾಡ್ತಾರೆ ಅವತ್ತಿನ ದಿವಸ. ಮತ್ತು ಎಲ್ಲ ನಮ್ಮ ಯೂನಿವರ್ಸಿಟಿ ಆಫೀಸರ್ಸ್ ಬರ್ತಾರೆ, ನಮ್ಮ ಸ್ಪೋರ್ಟ್ಸ್ ಆಫೀಸರ್ಸ್ ಎಲ್ಲ ಭಾಗವಹಿಸ್ತಾರೆ. ಅದೊಂದು ದೊಡ್ಡ ಇವೆಂಟು, 1000 ಜನ ಅದರಲ್ಲಿ ಭಾಗವಹಿಸ್ತಾರೆ. ತಂದರು ಹೆಚ್ಚಿನ ಪ್ರಮಾಣ ಪ್ರತಿನಿಧಿಸಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆ ಪ್ರೋತ್ಸಾಹಿಸಬೇಕು. ಈ ವೇಳೆ ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ MS ಪಾಟೀಲ್, ಶ್ರೀದೇವಿ ಮೆಡಿಕಲ್ ಕಾಲೇಜಿನ ಸ್ಕಿಲ್ ಲ್ಯಾಬ್ನ ಡಾಕ್ಟರ್ ಸ್ಪರ್ಶದೀಪ್, ಡಾಕ್ಟರ್ ಡಿ ಯೋಗೀಶ್, ಶ್ರೀದೇವಿ ಮೆಡಿಕಲ್ ಕಾಲೇಜಿನ ಔಷಧ ವಿಭಾಗದ ಡಾಕ್ಟರ್ ಬಿ ರಾಜೇಶ್, ದೈಹಿಕ ಶಿಕ್ಷಕರಾದ ರಾಘವೇಂದ್ರ, ಜಟ್ಟಣ್ಣ ಮುಂತಾದವರು ಭಾಗವಹಿಸಿದ್ದರು. ಮಹಿಳೆಯೊಬ್ಬಳು ತನ್ನ 2 ಮಕ್ಕಳೊಂದಿಗೆ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ರಾಯಭಾಗ ತಾಲೂಕಿನ ಬೊಮ್ಮನಾಳ ಗ್ರಾಮದಲ್ಲಿ ನಡೆದದ್ದು. ಕೌಟುಂಬಿಕ ಕಲಹ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಶಂಕಿಸಲಾಗಿದೆ. ಗ್ರಾಮದ ಬಾವಿಯೊಳಗೆ ಮೃತದೇಹಗಳು ಪತ್ತೆಯಾಗಿದ್ದು ಯಲ್ಲವ ಕರಿಹುಳ, ಸಾತ್ವಿಕ, ಮುತ್ತಪ್ಪ ಮೃತ ದುರ್ದೈವಗಳು ಅಂತ ಗುರುತಿಸಲಾಗಿದೆ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂಬುದನ್ನ ಪೊಲೀಸರ ತನಿಖೆ ಬಳಿಕ ಗೊತ್ತಾಗಬೇಕಾಗಿದೆ. ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದ ಜಮಖಂಡಿ ಮೀರಜ್ ಅಂತಾರಾಜ್ಯ ಸಂಪರ್ಕ ಹೊಂದುವ ರಾಜ್ಯ ಹೆದ್ದಾರಿಯಲ್ಲಿ ತಗ್ಗು ಗುಂಡಿಗಳು ಹೆಚ್ಚಾಗಿದ್ದು ವಾಹನ ಸವಾರರು ಭಯಪಡುವ ಸ್ಥಿತಿ ಉಂಟಾಗಿದೆ.
ಹೌದು, ಜಮಖಂಡಿಯಿಂದ ಮಹಾರಾಷ್ಟ್ರದ ಮೀರಜ್ಗೆ ಸಂಪರ್ಕ ಹೊಂದಿರುವ ಕುಡಚಿ ಮಹಾಕ್ಷೇತ್ರದ ಯಲ್ಲರಟ್ಟಿ ಗ್ರಾಮದ ಸುಮಾರು 2 ಕಿಮಿ ರಸ್ತೆಯು ಹದಗೆಟ್ಟು ಹೋಗಿದೆ. ವಾಹನ ಸವಾರರು ಪರದಾಡುವಂತಾಗಿದೆ. ಸೈಕಲ್ ಮತ್ತು ಶಾಲಾ ವಾಹನದಲ್ಲಿ ತೆರಳುವ ಶಾಲಾ ಮಕ್ಕಳು ಸುರಕ್ಷಿತವಾಗಿ ಹೋಗಿ ಬಂದರೆ ಸಾಕಪ್ಪ ಎನ್ನುವಂತೆ ಪಾಲಕರು ಜೀವ ಭಯದಲ್ಲಿ ಕಾಲ ಕಳೆಯುವಂತಾಗಿದೆ. ಸಭೆ ಸಮಾರಂಭ ಹಾಗೂ ಇನ್ನಿತರೆ ಕಾರ್ಯಗಳಿಗೆ ತೆರಳುವ ಸೈಕಲ್ ಮೋಟಾರ್ ಸವಾರರಿಗೆ ಬೃಹತ್ ವಾಹನಗಳು ಧೂಳಿನ ಸ್ನಾನವನ್ನೇ ಮಾಡಿಸುತ್ತವೆ ಎಂದು ವಾಹನ ಸವಾರರು ಗುತ್ತಿಗೆದಾರರಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ. ಹತ್ತ ಕಡೆ ಇಣುಕಿ ನೋಡದ ಗುತ್ತಿಗೆದಾರ ಸುಮಾರು ತಿಂಗಳಾದರೂ ನೀರು ಹೊಡೆಯದೆ ಮತ್ತು ತಗ್ಗು ಗುಂಡಿಗಳನ್ನು ಮುಚ್ಚುವ ಪ್ರಯತ್ನವನ್ನಾದರೂ ಮಾಡದೇ ಇರುವುದು ವಿಪರ್ಯಾಸವೇ ಸರಿ. ರಸ್ತೆಯ ಮಧ್ಯೆ ತಂಗು ಗುಂಡಿಗಳು ಬಿದ್ದಿರುವುದನ್ನು ಕಂಡು ಕಾಣದಂತೆ ಇದೇ ಮಾರ್ಗವಾಗಿ ಜನಪ್ರತಿನಿಧಿಗಳು ಸಂಚರಿಸುತ್ತಾರೆ. ಧೂಳಿನಿಂದ ತಪ್ಪಿಸಿಕೊಳ್ಳಲು ನಾವು ರಸ್ತೆಗೆ ನೀರು ಹೊಡೆಯುವಂತಾಗಿದೆ. ಇನ್ನಾದರೂ ಗುತ್ತಿಗೆದಾರ ಜನರ ತೊಂದರೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎಂದು ಸಾರ್ವಜನಿಕರು ಅಳಲನ್ನ ತೋಡಿಕೊಂಡಿದ್ದಾರೆ. ನೀರು ಹೊಡೆಯಕತ್ತಾರ ಇದನ್ನಂತ ಹೇಳಿ ರೈತರ ಈಗ ಆಚೆಕಡೆ ಅಂಗಡಿಯವ್ರ ಏನು ಮಾಡ್ಯಾರ್ರಿ, ಭಾಳ ಧೂಳು ಬರಾಕತ್ತಾನ, ರೈತರ ನೀರು ಹೊಡೆಯಾಕೈತಾರ, ರೈತರ ನೀರು ಹೊಡೆಯಾಕ್ತಾರ ಅಲ್ಲಿ ಅದನ್ನು ಅಂಗಡಿಗಳು ತಿಕ್ಕೊಂಡು ಕೂಡ ಅದನ್ನು ಧೂಳು ಕೊಡ್ರಿ. ಈ ಡಸ್ಟ್ ರೋಡ್ ಮ್ಯಾಗಿನೆಲ್ಲ ಡಸ್ಟ್ ಮತ್ತು ಈ ರೀತಿ ಆದ್ರೆ ರೀ ಮತ್ತು ಇಲ್ಲಿ ಸಾರ್ವಜನಿಕ ಓಡಾಡೋದು ಭಾಳ ತೊಂದರೆ ಆಗತ್ತೆ ರೀ. ಈಗಾಗಲೇ ಇದ್ರ ಬಗ್ಗೆ ಯಾರಿಗಾದರೂ ಗಮನಕ್ಕೆ ತಂದ್ರಿ? ಈಗ ಆಲ್ರೆಡಿ ಈಗ ಅವು ಮನೆ ಒಡ್ರಿಗೊಮ್ಮೆ ಏನೋ ಗುತ್ತಿಗೆದಾರ ಅದನ್ನು ಒಡ್ರ ಹತ್ರ ಅವ್ರು ಒಡ್ರ ಮೇಶ್ ಒಡ್ರ ಅಂತ ಹೇಳಿ ಹಿಂಗೇನು ಅದನ್ನು ಹೇಳ್ರಿ ಅವ್ರು, ಅವ್ರಿಗೆ ಫೋನ್ ಹಚ್ಚಿ ಹೇಳಿದ್ರು ನೀರಾರು ಹೊಡ್ರಿ ಐತೆ ಹೇಳ್ರಿ, ಆ ದಿವಸ ಒಂದು 2 ದಿವಸ ಹೊಡೆದನ್ನು ಹೊಡೆದಂಗೆ ಮಾಡ್ರಿ ಅವ್ರು, ಅದ್ರ ಒಳಗೆ ಬಂದೇ ಇಲ್ಲ ಅವ್ರು. ಈಗ ಆಗಲಿಲ್ಲ ಅಂತಂದ್ರೆ ಏನು ಮಾಡೋರು ಆಗಲಿಲ್ಲ ಅಂದರೆ ಮುಂದಿನ ನಡೆ ಅದನ್ನು ಯಾರು ಇಂಜಿನಿಯರ್ ಸಂಬಂಧಪಟ್ಟ ಇಂಜಿನಿಯರ್ಗೆ ಅವ್ರಿಗೆ ಹೇಳ್ತೀವಿ ರೀ, ನಮ್ಮ ಸ್ಥಳೀಯ ಶಾಸಕರಿಗೆ ಗಮನಕ್ಕೆ ತರ್ತೀವಿ ರೀ, ನೋಡೋಣ ರೀ ಅದನ್ನು ಆಗಲಿಕ್ಕೆ ಮತ್ತು ಉಗ್ರ ಹೋರಾಟ ಮಾಡ್ಬೇಕಂತ ಅನಿವಾರ್ಯ ಆಗಿಬಿಡೋದು. ಯಾವ ರೀತಿ ಹೋರಾಟ ಮಾಡೋದು? ಏನು ರಸ್ತೆ ತಡೆದನ್ನು ಮಾಡಮ್ಮ, ಅದನ್ನು ಮಾಡ್ಬೇಕಾರಲ್ಲ ಆಗ ಎಲ್ಲರೂ ಬರ್ತಾರೆ ರೀ. ಯಾವ ಕಾರಣಕ್ಕೆ ನೀರು ಬಿಡತ್ತೀರಿ ಸರ? ಈಗ 2.5 ತಿಂಗಳು ನೆಲ್ಪಟ್ ಆತು ರೀ. ಮೊದಲು ಸರಿ ಇದ್ದಿದ್ದು ಡಾಂಬ್ರಿ ಇದನ್ನು ರಿಪೇರಿ ಮಾಡ್ತಿರ್ತೇಳಿ ತೆಗೆದು ಏನು ಹೋಗ್ಯಾರಲ್ಲ, ವಾಪಸ್ ಇದಕ್ಕೆ ಸರಿಯಾಗಿ ನೀರು ಹೊಡಿವಾರ ರೀ. ಯಾರೂ ಇದನ್ನು ಅವ್ರ ತೆಗುಗಳು ಬಿದ್ದ ಅವ್ರ ತೆಗುಗಳು ಮುಚ್ಚುವರು, ಎಲ್ಲರಿಗೂ ತೊಂದರೆ ಆಗತ್ತೈತಿ. ನಮ್ಮ ಅಂಗಡಿಗಳ್ದಾಗಂತೂ ಕುಂಡ್ರಾಕ್ ಒಂದು ಸೆಕೆಂಡ್ ಕುಂಡ್ರಾಕ್ ಬಿಡವತ್ತಾಗೈತಿ ರೀ, ಧೂಳು ಬರತ್ತೈತಿ ರೀ ವಾಹನಗಳು ಬರ್ತೀವಿ ರೀ. ಅದ್ರ ಸಲುವಾಗಿ ಅವರಿಗೆ ಎಷ್ಟೋ ಸಲ ಫೋನ್ ಹಚ್ಚಿದೀವಿ, ಒಂದು ವಾರದಾಗ ಒಮ್ಮೆ ಬರ್ತಾರೋ ಇಲ್ಲದ್ರ ಬರಂಗಿಲ್ಲ ರೀ, ಬರಲಿ. ಹಾಂ, ಗುತ್ತಿಗೆದಾರರಿಗೆ ಫೋನ್ ಹಚ್ಚಿದ್ದೀವಿ ರೀ. ಅವ್ರ ಫೋನ್ ಹಚ್ಚಿದಾಗ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಾಗ ಒಂದು ಸಲ ಬಂದ್ರಂದ್ರೆ ಮುಗಿದೋತು ರೀ, ಮತ್ತೆ ಎಂಥ ದಿವಸ ಯಾರೂ ಬರ್ತಾ ಇಲ್ಲ ರೀ. ಅದ್ರ ಸಲುವಾಗಿ ನಮ್ಮ ಅಂಗಡಿಗಳ್ದಾಗ ಧೂಳು ಹೋಗಬಾರ್ದು ಅಂತೇಳಿ ನಮ್ಮ ಮೋಟ್ರ್ಗಳು ಚಾಲು ಮಾಡ್ಕೊಂಡು ನಾವು ನಮ್ಮ ಇದ್ರ ಮುಂದೆ ಅಂಗಡಿ ಮುಂದೆ ನೀರು ಹೊಡೆಯುತ್ತೀವಿ ರೀ. ಇದಕ್ಕೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳೂ ಬಂದಿಲ್ಲ ರೀ. ಎಷ್ಟೋ ಇಲ್ಲಿ ಆಕ್ಸಿಡೆಂಟ್ ಆಗ್ಯಾವ ರೀ, ಶಾಲೆ ಹುಡುಗರಿಗೆ ತೊಂದರೆ ಆಗತ್ತೈತಿ. ಇವು ತೆಗ್ ಆದು ಏನು ತೆಗ್ ಯಾವುದೋ ಈಗ ಧೂಳಿನಾಗ ಯಾವುದು ಗೊತ್ತಾಗೋತ್ ರೀ ನೋಡಿ. ದೊಡ್ಡ ಗಾಡಿಯವ್ರ ಅಂತೂ ಭಾಳ ಸ್ಪೀಡ್ ಹೊಂಟಾರ ರೀ. ಅದ್ರ ಸಲುವಾಗಿ ಏನಾಯ್ತಿರಲ್ಲ, ಇದು ಯಾರೂ ಇದನ್ನು ಮಾಡೋರು ರೀ. ಅದ್ರ ಸಲುವಾಗಿ ಏನಾಯ್ತಿರಲ್ಲ, ನಾವಿಲ್ಲಿ ನಮ್ಮ ಅಂಗಡಿ ಮುಂದೆ ನಾವು ಧೂಳು ಹೇಳ್ಬಾರ್ದಂಗೆ ಅಂಗಡಿಗಳ್ದಾಗ ನಾವು ಕುಂಡ್ರುವಂಗೆ ಸೇಫ್ಟಿ ಮಾಡ್ಕೋಬೇಕಂತ ಹೇಳಿ ನಮ್ಮ ಸ್ವಂತ ನೀರು ಹೊಡ್ಕೊಳತ್ತೀವಿ ರೀ. ಅಲ್ಲಿ ನೀರು ಹೊಡ್ಯಾಕಂತ ನಾವು ಪಗಾರ ಕೊಟ್ಟಿರ್ತಾರಲ್ಲ ರೀ? ಪಗಾರ ಕೊಟ್ಟಿರ್ತಾರೆ ರೀ, ನಮ್ಮದು ಫೋನ ರಿಸೀವ್ ಮಾಡ್ತಾ ಇಲ್ಲ ಅವರು. ಅದು ಒಂದು ಮಾಡ್ರಿ ಅಂದ್ರೆ 8 ದಿವಸಗಟ್ಟಲೆ ಫೋನ್ ರಿಸೀವ್ ಮಾಡೋಂಗಿಲ್ಲ. ಗುತ್ತಿಗೆದಾರ ಈ ಕಡೆ ಬಂದೇ ಇಲ್ಲ, ಗುತ್ತಿಗೆದಾರ ಒಮ್ಮೆ ಈ ಕಡೆ ಬಂದೇ ಇಲ್ಲ ರೀ. ಫೋನ್ ಹಚ್ಚಿದಾಗ ನಾವು ಕಳಿಸಿದೀವಿ ಅಂತ ಹೇಳ್ತಾರೆ ರೀ, ಅವ್ರು ಟ್ಯಾಂಕರ್ದವ್ರು ಕಳಿಸಿದೀವಿ, ರೂಲರ್ದವ್ರು ಕಳಿಸಿದೀವಿ ಅಂತ ಹೇಳ್ತಾರೋ, ಅವ್ರು ಯಾರೂ ಇಲ್ಲಿ ಒಮ್ಮೆ ಬಂದಿಲ್ಲ. ಗುತ್ತಿಗೆದಾರರಿಗೆ ಸಾಕಷ್ಟು ಬಾರಿ ಹೇಳಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಜನರಿಗೆ ಓಡಾಡಲು ತುಂಬಾ ತೊಂದರೆಯಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಶೀಘ್ರದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಸ್ತೆ ತಡೆ ನಡೆಸಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸ್ಥಳೀಯರು ಎಚ್ಚರಿಸಿದರು. ಪ್ರತಿನಿಧಿ ಮಹಾದೇವ್ ಕಂಬಾಳೆ, ರಾಯಭಾಗ. ಮೈಸೂರು ದಸರಾ ಮಹೋತ್ಸವದ ನಿಮಿತ್ತ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯಿಂದ ನಡೆಯುವ ಚಿತ್ರಕಲಾ ಶಿಬಿರದಲ್ಲಿ ಮಾನ್ವಿ ಕುಡಿ ಎಂದೇ ಹೆಸರುವಾಸಿಯಾದ ವಾಜಿದ್ ಸಾಜಿದ್ ಅವರು ಆಯ್ಕೆಯಾಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕೋನಾಪುರ ಪೇಟೆಯಲ್ಲಿರುವ ವಾಜಿದ್ ಸಾಜಿದ್ ಅವರನ್ನು ಸನ್ಮಾನಿಸಿ ಮಾತನಾಡಿ, ರಾಯಚೂರು ಜಿಲ್ಲೆ ಹಿಂದುಳಿದ ಜಿಲ್ಲೆಯಾದರೂ ಸಹ ವಾಜಿದ್ ಸಾಜಿದ್ ಅವರು ತಮ್ಮ ಪ್ರತಿಭೆಯ ಮೂಲಕವೇ ಸಿನಿಮಾ ರಂಗದಲ್ಲಿ ಚಿತ್ರಕಲಾವಿದರಾಗಿ ಹೆಸರುವಾಸಿಯಾಗಿದ್ದಾರೆ. ಹೀಗಾಗಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಲು ಆಹ್ವಾನ ಬಂದಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವಕಾಶಗಳು ಸಿಗುವುದರ ಜೊತೆಗೆ ನಮ್ಮೂರಾದ ಮಾನ್ವಿಯನ್ನು ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತಹ ಕೆಲಸ ಮಾಡಲಿ ಎಂದು ಆಶಿಸಿದ್ದ. ನಮ್ಮ ಕೋಣಾಪುರ ಪೇಟೆಯ ಎಲ್ಲ ಯುವಕರು ಸೇರಿ ನಮ್ಮ ಕೋಣಾಪುರ ಪೇಟೆಯ ಚಿತ್ರಕಲಾವಿದರು ಆಗಿರುವಂಥ ಪ್ರೀತಿಯ ನಮ್ಮೆಲ್ಲರ ಹೆಮ್ಮೆಯ ಸಹೋದರ ಆಗಿರುವಂಥ ಸಹೋದರ ವಾಜಿದ್ ಸಾಜಿದ್ ಅಣ್ಣನವರು ಈ ದಿನ ಈ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದಲ್ಲಿ ಇವತ್ತು ಅವರು ಚಿತ್ರಕಲಾ ಶಿಬಿರದಲ್ಲಿ ಆಯ್ಕೆಯಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಮೈಸೂರು ದಸರಾ ಮಹೋತ್ಸವ ನಮಗೆಲ್ಲರಿಗೂ ನಾಡಹಬ್ಬ, ಎಲ್ಲ ಸರ್ವಧರ್ಮೀಯರು ಸೇರಿ ಆಚರಿಸ್ತಕ್ಕಂಥ ಒಂದು ದೊಡ್ಡ ಹಬ್ಬ. ಈ ಒಂದು
ದಸರಾ ಮಹೋತ್ಸವದಲ್ಲಿ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದಿಂದ ಕಲಾವಿದರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಚಿತ್ರಕಲಾ ಶಿಬಿರದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಏಕೈಕ ಕಲಾವಿದರು ನಮ್ಮ ಮಾನ್ವಿ ತಾಲೂಕಿನ ಕೋನಾಪುರಪೇಟೆಯ ಚಿತ್ರಕಲಾವಿದರಾಗಿರ್ತಕ್ಕಂಥ ಸಹೋದರ ವಾಜಿದ್ ಸಾಜಿದ್ ಅಣ್ಣನವರು. ಹಾಗಾಗಿ ಅತ್ಯಂತ ಹೆಚ್ಚಿಗೆ ಸಂತೋಷ ಪಡ್ತಕ್ಕಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅವರು ಅಂಥ ಒಂದು ಕಲಾ ಶಿಬಿರದಲ್ಲಿ ಭಾಗವಹಿಸಬೇಕಾದ್ರೆ ಅವರು ಪಟ್ಟಂಥ ಪರಿಶ್ರಮ, ಅವರು ಕೊಟ್ಟಂಥ ಸಮಯ ಇಂಥ ಒಂದು ದೊಡ್ಡ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ನಮ್ಮ ಜಿಲ್ಲೆಯ, ನಮ್ಮ ತಾಲೂಕಿನ, ನಮ್ಮ ಕೋನಾಪುರಪೇಟೆಯ ಚಿತ್ರಕಲಾವಿದರನ್ನು ಗೌರವಿಸುವಂಥದ್ದು ನಮ್ಮ ಕೋನಾಪುರಪೇಟೆಯ ಎಲ್ಲ ಯುವಕರ ಒಂದು ಜವಾಬ್ದಾರಿ, ಒಂದು ಆದ್ಯ ಕರ್ತವ್ಯ. ಇಂಥ ಒಂದು ದೈತ್ಯ ಪ್ರತಿಭೆ ನಮ್ಮಲ್ಲಿ ಇರ್ತಕ್ಕಂಥದ್ದು ನಾವು ಸಂತೋಷ ಪಡ್ತಕ್ಕಂಥದ್ದು. ಹಾಗಾಗಿ ಇದು ಕೇವಲ ಕೋನಾಪುರಪೇಟೆ ನಮ್ಮೆಲ್ಲರ ಸಂತೋಷ ಅಲ್ಲ, ತಾಲೂಕಿನಲ್ಲಿ ಇಡೀ ಜಿಲ್ಲೆಗೆ ಸಂದ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇವನಹಳ್ಳಿ ಪಟ್ಟಣದ ಪಾರ್ಕ್ ರಸ್ತೆಯಲ್ಲಿನ ಸರ್ವಶಕ್ತ್ಯಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯ ಆವರಣದಲ್ಲಿ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯದ ಅಭಿವೃದ್ಧಿ ಸಮಿತಿ ಸಂಚಾಲಕ ಗಂಗಾಧರ್ ಮಾತನಾಡಿ, ಕಳೆದ 13 ವರ್ಷಗಳ ಹಿಂದೆ ಅಕ್ಷಯ ತದಿಗೆ ಎಂದು ಪ್ರತಿಷ್ಠಾಪಿಸಿದ ಅಮ್ಮನವರಿಗೆ ಸಾವಿರಾರು ಅಲಂಕಾರಗಳನ್ನು ಮಾಡುತ್ತಾ ಲಕ್ಷಾಂತರ ಭಕ್ತರನ್ನು ಹೊಂದಿದೆ. ಈ ಬಾರಿಯ ವಿಶೇಷವಾಗಿ ಈ ಟಿವಿ ಖ್ಯಾತಿಯ ರಾಜರಾಣಿ ಕಾರ್ಯಕ್ರಮದ ವಿಜೇತರು ಆಗಮಿಸುತ್ತಿದ್ದಾರೆ ಮತ್ತು 9 ದಿನಗಳಲ್ಲೂ ವಿವಿಧ ಅಲಂಕಾರ ಮಾಡಲಾಗುತ್ತದೆ. ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಅಮ್ಮನವರ ಆಶೀರ್ವಾದ ಪಡೆಯಬೇಕೆಂದು ತಿಳಿಸಿದರು. ಇದು 13 ವರ್ಷದ ಒಂದು ನವರಾತ್ರಿ ಉತ್ಸವ. 13 ವರ್ಷಗಳಲ್ಲಿ ಸಹಸ್ರಾರು ಅಲಂಕಾರಗಳು ಅಮ್ಮನವ್ರಿಗೆ ಆಗಿದೆ. ಈ ಬಾರಿಯ ವಿಶೇಷ ಅಂದರೆ ನಿನ್ನೆ ETV ರಾಜಾರಾಣಿಯಲ್ಲಿ ವಿನ್ನರ್ ಆಗಿರ್ತಕ್ಕಂಥ ದಂಪತಿಗಳು ಮಂಗಳವಾರ ಬರ್ತಾ ಇದ್ದಾರೆ, 8 ತಾರೀಕು. ಅದು ಒಂದು ಭಾಳ ವಿಶೇಷ. ಮತ್ತು ಈ ಬಾರಿಯ ಒಂದು ನವರಾತ್ರಿಯಲ್ಲಿ ಇಲ್ಲಿ ಮುಂದೆ ಒಂದು ಜಾಗವನ್ನು ದಾನಿಗಳು ಕೊಟ್ಟಿದ್ದಾರೆ. ಆ ದಾನಿಗಳು ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ಮಾಣ ಮಾಡಿ ಈ ಬಾರಿ ಪೂಜೆಯನ್ನು ಮಾಡಿ ಬರುವ ವರ್ಷದಷ್ಟೊತ್ತಿಗೆ ಒಂದು ಬಿಲ್ಡಿಂಗನ್ನು ಆಗಬೇಕು ಅಂತಕ್ಕಂಥದ್ದು ಈ ಬಾರಿಯ ವಿಶೇಷ. ಹಾಗೆಯೇ ಪ್ರಪ್ರಥಮ ದಿನ ಸೇವಾಕರ್ತರು ಹಣ್ಣಿನ ಅಲಂಕಾರ ಇರುತ್ತೆ, ದೀಪ ಆರತಿ ಅಲಂಕಾರ ಇರುತ್ತೆ, ಮತ್ತು ಕೈಲಾಸದಲ್ಲಿ ತಾಯಿ ಅಲಂಕಾರ ಇರುತ್ತೆ. ಹಾಗೆ ಹಲವಾರು ಅಲಂಕಾರಗಳು ಪ್ರತಿ ದಿವಸನೂ ಒಂದೊಂದು ಅಲಂಕಾರದಲ್ಲಿರುತ್ತೆ. ಪ್ರತಿ ದಿವಸ ಬೆಳಿಗ್ಗೆ 7 ಗಂಟೆಗೆ ಮಹಾ ಅಭಿಷೇಕ ಆಗ್ತದೆ ಮತ್ತು ಸಂಜೆ 7:30 ಮಹಾಮಂಗಳಾರತಿ ಇರ್ತದೆ. ಹಾಗೆ ಸಾಂಸ್ಕೃತಿಕ ಪ್ರತಿ ದಿವಸನೂ ಕೂಡ ಒಂದಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ SLN ಅಶ್ವಥ್ ನಾರಾಯಣ್, ಸದಸ್ಯರಾದ ಮುನಿರಾಜು, ಜಯರಾಮ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ವಿವಿಧ ಇಲಾಖೆಯ ಸಹಯೋಗದೊಂದಿಗೆ ಸರ್ಕಾರಿ ನೌಕರರ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ರಾಜ್ಯ ಸರ್ಕಾರಿ ನೌಕರರು ಸಂಘದ ಮಾನ್ವಿ ಅಧ್ಯಕ್ಷ ಹನುಮಂತರಾಯ ಕುಲಕರ್ಣಿ ಮಾತನಾಡಿ, ಸರ್ಕಾರಿ ನೌಕರರು ಕಚೇರಿಯಲ್ಲಿ ಕೆಲಸ ಮಾಡುವುದರ ಜೊತೆಗೆ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದಾಗ ಮಾನಸಿಕ ಒತ್ತಡ ನಿವಾರಣೆಯಾಗಲಿದೆ. ಸರ್ಕಾರಿ ನೌಕರರು ಕುಟುಂಬ ಹಾಗೂ ಕಚೇರಿಯ ಒತ್ತಡದ ನಡುವೆ ಕೆಲಸ ಮಾಡುವಂತಹ ಪರಿಸ್ಥಿತಿ ಇದ್ದು, ಹೀಗಾಗಿ ನಿತ್ಯ ವ್ಯಾಯಾಮ ಹಾಗೂ ಆಟಗಳನ್ನು ಆಡಿದಾಗ ಮಾತ್ರ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಅಧಿಕಾರಿಗಳು ಕ್ರಿಕೆಟ್ ಹಮ್ಮಿಕೊಂಡಿರುವುದು ಶ್ಲಾಘನೀಯ. ಇದೇ ರೀತಿಯಲ್ಲಿ ಸರ್ಕಾರಿ ನೌಕರರು ಸಹ ಬೇರೆ ಬೇರೆ ರೀತಿಯ ಆಟೋಟ ಹಮ್ಮಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಇಂದು ಮಾನವೀಯ ಹೃದಯ ಭಾಗದಲ್ಲಿರ್ತಕ್ಕಂಥ ತಾಲೂಕು ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ಸರ್ಕಾರಿ ನೌಕರರಿಗೆ ಹಾರ್ಡ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಮೊದಲನೇ ಆವೃತ್ತಿಯಾಗಿ ನಮ್ಮೆಲ್ಲ ಯುವ ಸರ್ಕಾರಿ ನೌಕರ ಸಂಘದ ಯುವ ಬಳಗ ನೇತೃತ್ವದಲ್ಲಿ ವಿಶೇಷವಾಗಿ ಬಾಗಯ್ಯ ನಾಯಕ, ತಿಮ್ಮೇಶ್ ನಾಯಕ, ಚಂದ್ರಶೇಖರ್ ಉಗಾರ್ ಅವರು ಮತ್ತು ಹರ್ಷವರ್ಧನ್ ಅವರ ನೇತೃತ್ವದಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದ್ದೀವಿ. ಭಾಳಷ್ಟು ದಿನಗಳಿಂದಲೂ ಸಹ ಇದರ ಕುರಿತಾಗಿ ಯೋಜನೆ ಇತ್ತು. ಕಳೆದ ಲೋಕಸಭಾ ಚುನಾವಣೆಗಳ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ ನಂತರ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಲವಾರು ಇಲಾಖೆಯ ಒತ್ತಡಗಳ ಸಂದರ್ಭದಲ್ಲಿ ಸರಿಯಾದ ಸಮಯಾವಕಾಶ ಸಿಗಲಿಲ್ಲ. ಈ 2 ದಿನಗಳ ಕಾಲ ಆದರೂ ಸಹ ನಮ್ಮೆಲ್ಲ ಇಲಾಖೆಯ ಮಿತ್ರರು ಸುಮಾರು 16 ತಂಡಗಳು ಇಂದು ನೋಂದಾಯಿಸಿದ್ದಾವೆ. 16 ತಂಡಗಳ ಆಟಗಾರರು ಸೋಲು ಗೆಲುವು ಸಹಜ, ಆದರೆ ಕ್ರೀಡೆ ಮಾತ್ರ ಗೆಲ್ಲಬೇಕು. ತಮ್ಮೆಲ್ಲ ಇಲಾಖೆಯ ಒತ್ತಡಗಳನ್ನು ಈ 2 ದಿನಗಳ ಕಾಲ ಮರಿಬೇಕು. ಇಲ್ಲೇ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ದಿನದ ಊಟದ ವ್ಯವಸ್ಥೆಯನ್ನು ನಿಲಯ ಮೇಲ್ವಿಚಾರಕರಾಗಿರ್ತಕ್ಕಂಥ ಚಂದ್ರಶೇಖರ್ ಉಗಾರ್ ಅವರು ಮಾಡಿದ್ದಾರೆ. ನಾಳೆ ಫೈನಲ್ ಪಂದ್ಯಾವಳಿಯ ಊಟದ ವ್ಯವಸ್ಥೆಯನ್ನು ಬಾಗಯ್ಯ ನಾಯಕ್ ಅವರು ಮಾಡಿದ್ದಾರೆ. ಮತ್ತು ಇರ್ತಕ್ಕಂಥ ಎಲ್ಲ ಆಟಗಾರರು ಇಲ್ಲಿ ಮತ್ತು
ವಿವಿಧ ಇಲಾಖೆಯ ನೌಕರಸ್ಥರು ಅತ್ಯಂತ ಸಂತೋಷದಿಂದ 2 ದಿನಗಳ ಕಾಲ ಈ ಕ್ರೀಡಾಂಗಣದಲ್ಲಿ ಸಮಯವನ್ನು ಕಳೆದು ಉಲ್ಲಾಸವನ್ನು ಹೆಚ್ಚಿಸಿಕೊಂಡು ಮತ್ತೆ ಪುನಃ ಕರ್ತವ್ಯದಲ್ಲಿ ಕ್ರಿಯಾಶೀಲತೆಯಿಂದ ಮೆರಿಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಸೋಲು ಗೆಲುವು ಸಹಜ, ಎಲ್ಲರೂ ಹುಮ್ಮಸ್ಸಿನಿಂದ ಆಟವನ್ನು ಆಡಿ ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಈ ಕ್ರೀಡಾಂಗಣ ಮತ್ತು ಈ ಕ್ರೀಡೆಗಳನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ದೇವನಹಳ್ಳಿ ಪಟ್ಟಣದ ಹೊಸಕೋಟೆ ವೀವರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ನ 2023-24 ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯು ವಿಜಯಪುರದ ಪ್ರವಾಸಿ ಮಂದಿರದಲ್ಲಿ ಜರುಗಿತು. ದೇವನಹಳ್ಳಿ ಹೊಸಕೋಟೆ ವೀವರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ನ ಅಧ್ಯಕ್ಷ ವೇಣುಗೋಪಾಲ್ ಮಾತನಾಡಿ, ನೇಕಾರ ವೃತ್ತಿ ಮಾಡುವವರಿಗೆ ಸರ್ಕಾರದಿಂದ ಹಲವು ಸೌಲಭ್ಯಗಳು ದೊರೆಯುತ್ತಿದೆ, ಅದನ್ನು ಸಕಾಲಕ್ಕೆ ಸದ್ಬಳಕೆ ಮಾಡಿಕೊಳ್ತಿಲ್ಲ. ಈ ಇಲಾಖೆಯ ಆ್ಯಪ್ನಲ್ಲಿ ಸಾಲ ಸೌಲಭ್ಯಗಳ ಬಗ್ಗೆ ಹಲವು ಮಾಹಿತಿಗಳು ನೀಡುತ್ತಿವೆ. ಸರ್ಕಾರದ ಯಾವುದೇ ಸೌಲಭ್ಯ ಪಡೆಯಬೇಕಾದರೆ ಆನ್ಲೈನ್ ಮೂಲಕ ಹಣ ಜಮಾ ಆಗ್ತದೆ. ಆದ್ದರಿಂದ ನಿಮ್ಮ ಬ್ಯಾಂಕ್ ಖಾತೆಗಳು ಚಾಲ್ತಿಯಲ್ಲಿರುವಂತೆ ಮತ್ತು ಆಧಾರ್ ಲಿಂಕ್ ಆಗಿರುವಂತೆ ನೋಡಿಕೊಳ್ಳಬೇಕು. ಗೊತ್ತಿಲ್ಲದವರು ನಮಗೆ ತಿಳಿಸಿದರೆ ಎಲ್ಲ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು. ಸಭೆಯಲ್ಲಿ ಮುಖಂಡರಾದ ರಫೀವುಲ್ಲಾ, ದೇವನಹಳ್ಳಿ ಹೊಸಕೋಟೆ ವೀವರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ನ ಸದಸ್ಯರು ಭಾಗಿಯಾಗಿದ್ದರು. ಎಲ್ಲರೂ ಸುಮಾರು ಜನ ನೇಕಾರಿಕೆ ಮಾಡೋರಿಗೆ ದುಡ್ಡು ಬಂದಿಲ್ಲ, 5,000 ಸುಮಾರು ವರ್ಷಗಳಿಂದ ಬಂದಿಲ್ಲ, ಒಂದು 4-5 ವರ್ಷದಿಂದ ಬರ್ತಾ ಇದೆ ದುಡ್ಡಿದ್ದು, ಸುಮಾರು ಜನಕ್ಕೆ ಬರ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ಪ್ರತಿಯೊಬ್ಬ ನೇಕಾರರು ಕೂಡ ಈ ಒಂದು ಸೌಲಭ್ಯ ಸಿಗಬೇಕು ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಹೊಸದಾಗಿ ಒಂದು ಅರ್ಜಿ ಅಂತ ಇದು ಮಾಡಿದ್ದಾರೆ. ಅರ್ಜಿ ಎಲ್ಲರೂ ನೋಡಿದ್ದೀರಾ ಅನ್ಕೋತೀನಿ. ಅದರಲ್ಲಿ ಯಾವ ರೀತಿ ಮಾಡಬೇಕು ಅಂತ ಕೆಲವರಿಗೆಲ್ಲ ಗೊತ್ತಿದೆ. ಇನ್ನೊಂದ್ಸಲ ನಾನು ಹೇಳ್ತೀನಿ, ಅರ್ಜಿ ಇದೆ ಇಲ್ಲಿ. ಮೊದಲು ಅರ್ಜಿ ಇದ್ದಾಗ ಹೆಸರು ಅವರ ಅಡ್ರೆಸ್ಸನ್ನು ಹಾಕಬೇಕು. ಎರಡನೇದು ನಾವು ಯಾವ ಇನ್ಸ್ಪೆಕ್ಷನ್ ಮಾಡ್ತಿರ್ತೀವಿ ಕೆಲವೆಲ್ಲ ಕಾರ್ಡ್ ಬಂದಿರುತ್ತೆ, ಸ್ಮಾರ್ಟ್ ಕಾರ್ಡ್, ಆ ಕಾರ್ಡ್ ನಂಬರ್ ಹಾಕಬೇಕು. ಒಂದು ಆ್ಯಪ್ ಇದೆ, ಮೊಬೈಲಲ್ಲಿ ಆ್ಯಪ್ ಇದೆ, ಆ ಆ್ಯಪಲ್ಲಿ ಚೆಕ್ ಮಾಡಿದ್ರೆ ನಿಮ್ಮದು ಬ್ಯಾಂಕ್ ನಿಮ್ದು ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಅಂತ ಗೊತ್ತಾಗ್ಬಿಡ್ತದೆ. ಅದು ಲಿಂಕ್ ಎಲ್ಲರೂ ಗೊತ್ತಿರುತ್ತೆ, ಗೊತ್ತಿಲ್ಲಾರೆ ಕೇಳಿ ಹೇಳ್ತೀನಿ ನಾನು. ಅದನ್ನು ಚೆಕ್ TBT ಅಂತ ಏನೋ ಒಂದು ಇದೆ ಆ್ಯಪ್, ಅದರಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಅದ್ರ ನಿಮ್ಮದು ಅಕೌಂಟು ಯಾವ ಬ್ಯಾಂಕಲ್ಲಿದೆ, ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಅಕೌಂಟ್ ಯಾವ ಬ್ಯಾಂಕಲ್ಲಿದೆ ಅದು ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಅದೊಂದು ಜೆರಾಕ್ಸ್ ಹಾಕ್ಬೇಕು. ಸುಮಾರು ಜನ ಈಗ ಲಾಸ್ಟ್ ಟೈಮ್ ಬಂದಿರೋದೆಲ್ಲ ಆಲ್ಮೋಸ್ಟ್ ಎಲ್ಲರದ್ದು ಬರುತ್ತೆ. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.